ನಮಸ್ಕಾರ, ನಾನು ಪೃಥ್ವಿರಾಜ್ ಹರನಹಳ್ಳಿ. ಬಿಜೆಪಿಯಲ್ಲಿ ಕೋರೆ ರಮೇಶ್ ಕತ್ತಿ ಪ್ರಕಾಶ್ ಶೆಟ್ಟಿ ರೇಸ್ನಲ್ಲಿ ಮೂವರಲ್ಲಿ ಯಾರಿಗೆ ಟಿಕೆಟ್? ಮೇಲ್ಮನೆಗಾಗಿ ನಡೆದಿದೆ ಮಹಾಯುದ್ಧ. ಆಲ್ರೆಡಿ ಕಾಂಗ್ರೆಸ್ ನಲ್ಲಿ ಫೈನಲ್ ಆಗಿದೆ ಒಂದು ಹೆಸರು, ಮಲ್ಲಿಕಾರ್ಜುನ ಖರ್ಗೆ. ದೇವೇಗೌಡರಲ್ಲೂ ಕೂಡ ಹೆಸರು ಈಗ ಆಲ್ರೆಡಿ ಕೇಳಿ ಬಂದಿದೆ ಜೆಡಿಎಸ್ ನಲ್ಲಿ. ಇನ್ನು ಬಿಜೆಪಿ ಇಂದ ಇಬ್ಬರು ಕ್ಯಾಂಡಿಡೇಟ್ಸ್ ಯಾರು ಅನ್ನೋದೇ ಈ ಕ್ಷಣದವರೆಗೂ ಇರುವಂತ ಕುತೂಹಲ. ರಾಜ್ಯಸಭೆಗೆ ರಾಜ್ಯ ಬಿಜೆಪಿ ಇಂದ ಮೂವರ ಹೆಸರನ್ನ ಕಳುಹಿಸಲಾಗಿದೆ. ಆ ಮೂವರ ಹೆಸರು ಅಂದ್ರೆ ಪ್ರಭಾಕರ್ ಕೋರೆ, ಪ್ರಕಾಶ್ ಶೆಟ್ಟಿ, ರಮೇಶ್ ಕತ್ತಿ. ಈ ಮೂವರ ಹೆಸರನ್ನ ಕಳುಹಿಸಲಾಗಿರುವಂತದ್ದು. ಮೂವರಲ್ಲಿ ಇಬ್ಬರಿಗಷ್ಟೇ ಸೀಟು, ಆ ಇಬ್ಬರು ಯಾರು ಅನ್ನೋದೇ ಸದ್ಯದ ಕುತೂಹಲ. ಈ ಮೂವರಾದ್ರೂ ಇರಬಹುದು ಅಥವಾ ಈ ಮೂವರ ಹೆಸರು ಇಲ್ಲದೇನೂ ಇರಬಹುದು. ಹೈಕಮಾಂಡ್ ಯಾವ ರೀತಿಯಾದಂತ ನಿರ್ಧಾರನಾದ್ರೂ ಬೇಕಾದ್ರೆ ತಗೊಳ್ಳುತ್ತೆ. ಬಂಡಾಯ ಎದ್ದಿದ್ದಂತ ಉಮೇಶ್ ಕತ್ತಿ ಮಾತಿಗೂ ಕೂಡ ಮನ್ನಣೆಯನ್ನು ಕೊಡಲಾಗಿದೆ. ಕತ್ತಿ ಸಹೋದರ ರಮೇಶ್ ಕತ್ತಿಯವರ ಹೆಸರು ಕೂಡ ಶಿಫಾರಸನ್ನ ಮಾಡಲಾಗಿರುವಂತದ್ದು. ಉಮೇಶ್ ಕತ್ತಿಯವರು ಬಂಡಾಯ ಎದ್ದಿದ್ರು ರಮೇಶ್ ಕತ್ತಿಯವರಿಗೆ ಕೊಡಬೇಕು ಅಂತ. ಸೊ ಅವರ ಮಾತಿಗೂ ಮನ್ನಣೆಯನ್ನ ಕೊಟ್ಟು ಇಲ್ಲಿ ರಮೇಶ್ ಕತ್ತಿಯವರ ಹೆಸರನ್ನ ಕೂಡ ಶಿಫಾರಸು ಮಾಡಲಾಗಿದೆ. ಕೋರೆಗೆ ಕೊಡದಿದ್ರೆ ರಮೇಶ್ ಕತ್ತಿಗೆ ಕೊಡಲಿಕ್ಕೆ ಅರ್ಜಿಯನ್ನ ಹಾಕಿದಂತಾಗಿದೆ. ಇಲ್ಲಿ ಜೂನ್ 9ಕ್ಕೆ ನಾಮಪತ್ರ ಸಲ್ಲಿಸಲಿಕ್ಕೆ ಕೊನೆ ದಿನ, ಸಾರಿ ಜೂನ್ 9ಕ್ಕೆ ಎಸ್ ನಾಮಪತ್ರ ಸಲ್ಲಿಸಲಿಕ್ಕೆ ಕೊನೆ ದಿನ. ಇವತ್ತೇ ದೆಹಲಿ ಬಿಜೆಪಿ ನಾಯಕರಿಂದ ಫೈನಲ್ ಆಗುವಂತ ಸಾಧ್ಯತೆ ದಟ್ಟವಾಗಿದೆ. ಎರಡು ಸೀಟು, ಮೂವರಲ್ಲಿ ಇಬ್ಬರಿಗೆ ಚಾನ್ಸ್, ಮೂವರಿಗೆ ಕೋಕ್ ಕೊಡ್ತಾರಾ ಅನ್ನೋದು ಕಾದ್ ನೋಡ್ಬೇಕು. ಯಾಕಂದ್ರೆ ಮೂವರ ಹೆಸರಲ್ಲಿ ಇಬ್ಬರಲ್ಲಿ ಯಾರನ್ನಾದ್ರೂ ಸೆಲೆಕ್ಟ್ ಮಾಡ್ತಾರಾ ಅಥವಾ ಈ ಮೂವರಿಗೂ ಕೋಕ್ ಕೊಟ್ಟು ಹೈಕಮಾಂಡ್ ಮತ್ತಿನ್ಯಾರನ್ನಾದ್ರೂ ಸೆಲೆಕ್ಟ್ ಮಾಡುತ್ತಾ, ಆ ಇಬ್ಬರಿಗೆ ಏನಾದ್ರೂ ಸಿಗುವಂತ ಚಾನ್ಸಸ್ ಇದೆಯಾ ಅನ್ನುವ ಪ್ರಶ್ನೆ ಇದೆ. ಯಾರು ಆ ಇಬ್ಬರು ಹಾಗಾದ್ರೆ ಯಾರಿಗೆ ಕೊಡುವಂತ ಚಾನ್ಸಸ್ ಇದೆ ಅಂತ ನೋಡೋದಾದ್ರೆ ಇಲ್ಲಿ ಪ್ರಭಾಕರ್ ಕೋರೆ, ಪ್ರಕಾಶ್ ಶೆಟ್ಟಿ, ರಮೇಶ್ ಕತ್ತಿಯನ್ನ ಬಿಟ್ಟು ಇನ್ನಿಬ್ಬರ ಹೆಸರು ಕೂಡ ಚಾಲ್ತಿಯಲ್ಲಿದೆ. ಬಿಜೆಪಿ ವರಿಷ್ಠರ ಮನಸ್ಸಲ್ಲಿದೆ ಇಬ್ಬರು ನಾಯಕರ ಹೆಸರು. ಆ ಇಬ್ಬರೇ ಕೆವಿ ಕಾಮತ್ ಅವರು, ಐಸಿಐಸಿಐನ ಮಾಜಿ ಅಧ್ಯಕ್ಷರು, ಹಾಗೆ ರಾಜ್ಯ ಬಿಜೆಪಿಯ ಉಸ್ತುವಾರಿಯಾಗಿರುವಂತ ಕೆ ಮುರಳೀಧರ್ ರಾವ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸೊ ಇಲ್ಲಿ ಪ್ರಭಾಕರ್ ಕೋರೆ, ರಮೇಶ್ ಕತ್ತಿ, ಪ್ರಕಾಶ್ ಶೆಟ್ಟಿಯ ಜೊತೆಗೆ ಇವರ ಹೆಸರು ಹೈಕಮಾಂಡ್ ಮಟ್ಟದಲ್ಲಿ ಓಡಾಡ್ತಿರುವಂತದ್ದು. ರಾಜ್ಯ ಬಿಜೆಪಿ ಘಟಕ ಮೂವರು ಹೆಸರನ್ನ ಕಳುಹಿಸಿದೆ. ಇನ್ನ ಬಿಜೆಪಿ ಹೈಕಮಾಂಡ್ ಈ ಮೂವರು ಹೆಸರನ್ನ ಬಿಟ್ಟು ಇನ್ನಿಬ್ಬರಿಗೆ ಏನಾದ್ರೂ ಚಾನ್ಸಸ್ ಕೊಡಬಹುದಾದಂತಹ ಚಾನ್ಸಸ್ ಇದೆ ಅಂತ ಹೇಳಲಾಗ್ತದೆ. ಬಟ್ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಯಾಕೆಂದ್ರೆ ರಾಜ್ಯ ಬಿಜೆಪಿ ಘಟಕ ಕಳಿಸಿರುವಂತ ಆ ಮೂವರ ಹೆಸರಲ್ಲೇ ಇಬ್ಬರ ಹೆಸರನ್ನ ಫೈನಲ್ ಮಾಡುತ್ತಾ ಅಥವಾ ಹೈಕಮಾಂಡ್ ಬೇರೆ ನಿರ್ಧಾರವನ್ನ ಕೈಗೊಂಡು ಅಚ್ಚರಿಯ ಎರಡು ಹೆಸರುಗಳನ್ನ ಘೋಷಣೆ ಮಾಡುತ್ತಾ ಅನ್ನೋದು ಸದ್ಯಕ್ಕೆ ಇರುವಂತ ಒಂದು ಕುತೂಹಲ. ಯಾವ ಕಾರಣಕ್ಕೋಸ್ಕರ ರಮೇಶ್ ಕತ್ತಿ ಅವರಿಗೆ ಕೊಡಲಾಗ್ತಾ ಇದೆ ಅಂತ ನೋಡೋದಾದ್ರೆ, ಈ ಹಿಂದೆ ಚಿಕ್ಕೋಡಿ ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಅವರಿಗೆ ಟಿಕೆಟ್ ಮಿಸ್ ಆಗಿತ್ತು, ಆ ಸಂದರ್ಭದಲ್ಲಿ ಭರವಸೆಯನ್ನ ನೀಡಲಾಗಿತ್ತಂತೆ. ಸೊ ಹೀಗಾಗಿನೇ ಅವರ ಹೆಸರನ್ನ ಈಗ ಫೈನಲ್ ಮಾಡಿ ಕಳುಹಿಸಲಾಗಿರುವಂತದ್ದು. ಇದೆಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಚಿದಾನಂದ್ ಪಟೇಲ್, ರಾಜ್ಯ ಬಿಜೆಪಿ ಘಟಕ ಮೂವರ ಹೆಸರನ್ನ ಕಳುಹಿಸಲಾಗಿದೆ, ಇಲ್ಲಿ ಇಬ್ಬರ ಹೆಸರು ಫೈನಲ್ ಆಗಬೇಕಾಗಿರುವಂತದ್ದು. ಇನ್ನ ಬಿಜೆಪಿ ಹೈಕಮಾಂಡ್ ಮತ್ತೆ ಇನ್ನಿಬ್ಬರ ಹೆಸರು ಅಚ್ಚರಿಯಾಗಿ ಘೋಷಣೆ ಮಾಡಿದ್ರು ಮಾಡಬಹುದು ಅಂತ ಕೇಳಿ ಬರ್ತಾ ಇದೆ ಬಿಜೆಪಿ ವಲಯದಲ್ಲಿ. ಏನಾಗ್ತಾ ಇದೆ, ಏನಾಗಬಹುದು ಅಂತ ಅನ್ಸುತ್ತೆ ಪೃಥ್ವಿರಾಜ್? ರಾಜ್ಯ ಬಿಜೆಪಿ ಕೇಂದ್ರ ಸಂಸದೀಯ ಮಂಡಳಿಗೆ ಕಳ್ಸಿಕೊಟ್ರು ಅಂತ ಅಂದ್ರೆ ಕೋರ್ ಕಮಿಟಿ ಹೆಸರು ಕಳ್ಸಿಕೊಟ್ರು ಅಂತ ಒಟ್ಟು ಐವರ ಹೆಸರುಗಳನ್ನ ಕಳ್ಸಿಕೊಟ್ಟಿದೆ. ಅದರಲ್ಲಿ ಪ್ರಕಾಶ್ ಶೆಟ್ಟಿ, ಪ್ರಭಾಕರ್ ಕೋರೆ, ಉಮೇಶ್ ಕತ್ತಿ, ನಿರ್ಮಲ್ ಕುಮಾರ್ ಶುರಾನ, ಪ್ರೊಫೆಸರ್ ಎಂ ನಾಗರಾಜ್, ಈ ಇಷ್ಟು ಹೆಸರುಗಳನ್ನ, ಒಟ್ಟು ಐದು ಹೆಸರುಗಳನ್ನ ನಿನ್ನೆ ಆಯ್ಕೆ ಮಾಡಿ ಕೇಂದ್ರ ಸಂಸದೀಯ ಮಂಡಳಿಗೆ ಕಳ್ಸಿಕೊಟ್ಟಿದೆ. ಅಲ್ಲದೆ ಪ್ರಮುಖವಾಗಿ ಅವರು ಹಲವಾರು ಸುಧಾಮೂರ್ತಿ ಮತ್ತು ಕೆ ವಿ ಕಾಮತ್ ಅವರ ಹೆಸರನ್ನ ಬಿಟ್ಟಿದ್ದಾರೆ. ಯಾಕಂದ್ರೆ ಅವ್ರನ್ನ ಯಾವ ರೀತಿ ಬೇಕಾದ್ರೂ ಆಯ್ಕೆ ಮಾಡೋಕೆ ಅವಕಾಶ ಕೇಂದ್ರ ಸರ್ಕಾರಕ್ಕಿದೆ, ಯಾಕಂದ್ರೆ ಅವ್ರನ್ನ ನಾಮಿನೇಷನ್ ಕೂಡ ಮಾಡಬಹುದು. ಹಾಗಾಗಿ ಈ ಇಬ್ಬರ ಹೆಸರನ್ನ ಕಳ್ಸಿಕೊಟ್ಟಿಲ್ಲ. ಸದ್ಯಕ್ಕೆ ಈ ಐವರ ಹೆಸರನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಬುದ್ಧಿವಂತಿಕೆಯನ್ನ ಮೆರೆದಿದ್ದಾರೆ. ಯಾಕಂತೇಳಿದ್ರೆ ಬೆಳಗಾವಿ ಜಿಲ್ಲೆಯ ರಮೇಶ್ ಕತ್ತಿ ಮತ್ತು ಪ್ರಭಾಕರ್ ಕೋರೆ ಅವರ ಎರಡೂ ಜನರ ಹೆಸರನ್ನು ಕೊಟ್ಟಿದ್ದಾರೆ. ಎರಡೂ ಜನರಲ್ಲಿ ಯಾರನ್ನಾದ್ರೂ ಬೇಕಾದ್ರೆ ಆಯ್ಕೆ ಮಾಡಿ ಅಥವಾ ಇಬ್ಬರನ್ನು ಕೈ ಬಿಡಿಬೇಕಾದ್ರೆ ಅನ್ನೋದು ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಮತ್ತೊಂದು ಕಡೆ ಪ್ರಮುಖವಾಗಿ ಪ್ರಕಾಶ್ ಶೆಟ್ಟಿ ಅವರ ಹೆಸರು ಮುನ್ನೆಲೆಗೆ ಬಂದಿರುವಂತದ್ದು. ಪ್ರಕಾಶ್ ಶೆಟ್ಟಿ ಅವರ ಪರವಾಗಿ ಮುಖ್ಯಮಂತ್ರಿ ಪುತ್ರ ಬಿ ವೈ ವಿಜೇಂದ್ರ, ಸಿ ಟಿ ರವಿ, ಡಿ ವಿ ಸದಾನಂದಗಳು ಸೇರಿದಂತೆ ಅನೇಕ ಅವರ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ರು. ಅವರು ಉದ್ಯಮಿ ಕೂಡ ಹೌದು. ಪ್ರಕಾಶ್ ಶೆಟ್ಟಿ ಅವರ ಕೋರ್ ಕಮಿಟಿ ಸಭೆಯಲ್ಲಿ ಕೂಡ ಬಹುತೇಕ ಅವರನ್ನ ಡಿಪೆಂಡ್ ಮಾಡ್ಕೊಂಡಿರುವಂತದ್ದು. ಪ್ರಕಾಶ್ ಶೆಟ್ಟಿ ಅವರಿಗೆ ಅವಕಾಶವನ್ನು ಕೊಡ್ಲೇ ಒಂದು ಡಿಪೆಂಡ್ ಅನ್ನ ಮಾಡ್ಕೊಂಡಿರೋದು. ಅವರು ಪಕ್ಷ ಕೆಲವೊಂದ್ ಕಡೆ ಫಂಡ್ ರೈಸರ್ ಆಗಿದ್ದಾರೆ ಮತ್ತೆ ಬೇರೆ ಬೇರೆ ಕಾರಣಗಳನ್ನು ಕೂಡ ಮುಂದಿಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ವಿಜಯ್ ಸಂಕೇಶ್ವರ ಹೆಸರಿತ್ತು, ಬಿಜೆಪಿಯ ರಾಜ್ಯ ಉಸ್ತುವಾರಿ ಕೆ ಮುರಳೀಧರ್ ರಾವ್ ಅವರ ಹೆಸರಿತ್ತು,
ಇನ್ನು ಅನೇಕರ ಹೆಸರುಗಳಿತ್ತು ಅವರೆಲ್ಲ ಹೆಸರುಗಳನ್ನು ಕೈಬಿಟ್ಟು ಅಲ್ಲಿ ಪ್ರಮುಖವಾಗಿ ಪ್ರಕಾಶ್ ಶೆಟ್ಟಿ ಹೆಸರನ್ನು ಮುನ್ನೆಲೆಗೆ ತಂದಿರುವಂತದ್ದು ಕೂಡ ಬಹಳಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ ಯಾಕಂದ್ರೆ ಇಲ್ಲಿ ಕೇಂದ್ರ ಸಚಿವರಾಗಿರತಕ್ಕಂತ ಡಿ ವಿ ಸದಾನಂದಗೌಡರು ಮುಖ್ಯಮಂತ್ರಿ ಪುತ್ರ ಬಿ ವೈ ವಿಜಯೇಂದ್ರ ಸಿ ಟಿ ರವಿ ಅನೇಕರು ಪ್ರಕಾಶ್ ಶೆಟ್ಟಿ ಪರವಾಗಿ ಲಾಬಿ ಮಾಡಿದ್ರ ಫಲವ ಅಥವಾ ಮುಖ್ಯಮಂತ್ರಿ ಪುತ್ರ ಇದಕ್ಕೆ ಎಂಟ್ರಿ ಹಾಕಿದ್ರಿಂದ ಅವರ ಹೆಸರು ಮುನ್ನೆಲೆಗೆ ಬಂತ ಅನ್ನೋದು ಕೂಡ ಇಲ್ಲಿ ಬಹಳಷ್ಟು ಪ್ರಶ್ನೆಗೆ ಒಡಮೂಡುತ್ತೆ. ಪ್ರಮುಖವಾಗಿ ಈಗಾಗಲೇ ಐವರ ಹೆಸರನ್ನ ಕಳಿಸಿಕೊಡಲಾಗಿದೆ ಪೃಥ್ವಿರಾಜ್ ಆರ್ನಳ್ಳಿ. ಕೇಂದ್ರ ಸಂಸದೀಯ ಮಂಡಳಿ ಇವತ್ತು ಸಭೆ ಸೇರಬೇಕಾಗಿದೆ. ಕೇಂದ್ರ ಸಂಸದೀಯ ಮಂಡಳಿ ಸಭೆ ಸೇರಿ ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಒಳಗಡೆ ಯಾರು ರಾಜ್ಯದಿಂದ ಇಬ್ಬರು ಅಭ್ಯರ್ಥಿಗಳು ಅನ್ನೋದನ್ನ ಲಿಸ್ಟ್ ಅನ್ನ ಕಳಿಸ್ಕೊಡ್ಲಿದೆ. ಪ್ರಮುಖವಾಗಿ ಪೃಥ್ವಿರಾಜ್ ಆರ್ನಳ್ಳಿಲಿ ಬಿಜೆಪಿ ಜಾಣ ಹೆಜ್ಜೆ ನೀಡಿದೆ, ಮೂರನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸದಿರಲು ನಿರ್ಧಾರವನ್ನು ಮಾಡಿದೆ. ಆ ಮುಖಾಂತರ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರಿಗೆ ಪರೋಕ್ಷವಾಗಿ ಬಿಜೆಪಿ ಬೆಂಬಲವನ್ನು ಕೊಟ್ಟಿದೆ ಅಂತ ಹೇಳ್ಬೋದು. ಯಾಕಂತೇಳಿದ್ರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಪಕ್ಷ ಮತ್ತು ಸಿದ್ಧಾಂತ ವಿಚಾರ ಬಂದಾಗ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಬಹಳಷ್ಟು ಅಂತರ ಇರುವಂತದ್ದು, ಆದ್ರೂ ಕೂಡ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಬಿಜೆಪಿಯ ವರಿಷ್ಠರ ಜೊತೆ ತಮ್ಮದೇ ಆದ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಇವತ್ತು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನ ಕೋರ್ತಾರೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಜೊತೆ ಆಗಾಗ ಚರ್ಚೆಯನ್ನು ಕೂಡ ಮಾಡ್ತಿರ್ತಾರೆ. ಇಂಥ ಸಂದರ್ಭದಲ್ಲಿ ಒಂದ್ ಕಡೆ ಬಿಜೆಪಿ ಪರೋಕ್ಷವಾಗಿ ದೇವೇಗೌಡರ ಬೆಂಬಲಕ್ಕೆ ನಿಂತಿರುವಂತದ್ದು, ಒಂದು ವೇಳೆ ದೇವೇಗೌಡರಿಗೆ ಜೆಡಿಎಸ್ ಕಾಂಗ್ರೆಸ್ ಏನಾದ್ರೂ ಬೆಂಬಲ ನೀಡಿದ್ರೆ ಬಿಜೆಪಿ ಸಿದ್ಧವಾಗಿದೆ ಎಂಬ ಸಂದೇಶ ಕಳಿಸುವ ಮುಖಾಂತರ ಕಾಂಗ್ರೆಸ್ಗೆ ಇಕ್ಕಟ್ಟಿನ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಪೃಥ್ವಿರಾಜ್ ಆರ್ನಳ್ಳಿ. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಾಳೆಯಿಂದ ಕೊರೋನಾ ಪರೀಕ್ಷೆಗೆ ವೇಗ ಸಿಗ್ತಾ ಇದೆ. ಆಯಾ ದಿನದ ಸ್ಯಾಂಪಲ್ಸ್ ಗಳನ್ನ ಅಂದೇ ಕ್ಲಿಯರ್ ಮಾಡಬೇಕು. ಲ್ಯಾಬ್ ಸಂಖ್ಯೆಯನ್ನ ಹೆಚ್ಚಳ ಮಾಡಲಾಗಿದೆ. ಈಗ ಆಲ್ರೆಡಿ ತ್ವರಿತಗತಿಯಲ್ಲಿ ರಿಪೋರ್ಟ್ ಅನ್ನ ಕೊಡಬೇಕು ಅಂತ ಸೂಚನೆಯನ್ನ ನೀಡಲಾಗ್ತಾ ಇರುವಂತದ್ದು. ನಾಳೆಯಿಂದ ಕೊರೋನಾ ಪರೀಕ್ಷೆಗೆ ಮತ್ತಷ್ಟು ವೇಗ ಸಿಗ್ತಾ ಇದೆ. ಆಯಾ ದಿನದ ಸ್ಯಾಂಪಲ್ಸ್ ಅಂದೇ ಕ್ಲಿಯರ್ ಮಾಡಬೇಕು ಅಂತ ಈಗ ಸೂಚನೆ ಹೋಗಿದೆ. ಯಾಕಂದ್ರೆ ಈಗ ಆಲ್ರೆಡಿ ರಾಜ್ಯದಲ್ಲಿ 63 ಲ್ಯಾಬ್ಗಳು ಇರುವಂತದ್ದು ಈ ಒಂದು ಕೊರೋನಾ ಟೆಸ್ಟ್ ಅನ್ನ ಮಾಡುವಂತ ನಿಟ್ಟಿನಲ್ಲಿ ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕರಿಂದ ಮಾಹಿತಿಯನ್ನ ನೀಡಲಾಗಿದೆ. ಈ ವಿಚಾರದ ಬಗ್ಗೆ ಟಾಸ್ಕ್ ಫೋರ್ಸ್ ನ ಒನ್ ಆಫ್ ದಿ ಟೀಮ್ ಲೀಡರ್ ಆಗಿದ್ದಾರೆ ಡಾಕ್ಟರ್ ಮಂಜುನಾಥ್ ಅವರು. ಮತ್ತಷ್ಟು ಹೆಚ್ಚಾಗುತ್ತಂತೆ ಕೊರೋನಾ ಸೋಂಕಿನ ಲೆಕ್ಕಾಚಾರ. ಸೊ ಹೀಗಾಗಿ ಈ ಒಂದು ಟೆಸ್ಟಿಂಗಿಗೆ ಮತ್ತಷ್ಟು ವೇಗವನ್ನು ನೀಡಲಾಗ್ತಾ ಇದೆ. ರಾಜ್ಯದಲ್ಲಿ ಸರ್ಕಾರದ 40 ಹಾಗೆ ಖಾಸಗಿಯ 25 ಲ್ಯಾಬ್ಗಳಿದ್ದಾವೆ. 360,000 ಜನರ ಸ್ಯಾಂಪಲ್ಸ್ ಪರೀಕ್ಷೆ ಆಗಿದೆ. ಈ ಕ್ಷಣದವರೆಗೂ ಕೂಡ ರಾಜ್ಯದಲ್ಲಿ ಸ್ಪೀಡ್ ಆಗಲಿದೆ ಕೊರೋನಾ ಪರೀಕ್ಷೆ. ಏಕೆಂದ್ರೆ ಈಗ ಆ ಟೆಸ್ಟ್ ಲ್ಯಾಬ್ಗಳು ಕೂಡ ಜಾಸ್ತಿ ಆಗಿರುವಂತ ಹಿನ್ನೆಲೆಯಲ್ಲಿ, ಅಂದ್ರೆ ಸರ್ಕಾರದ 40 ಹಾಗೆ ಖಾಸಗಿಯಾಗಿ 25 ಲ್ಯಾಬ್ಗಳು, ಟೋಟಲ್ ಆಗಿ 65 ಲ್ಯಾಬ್ಗಳು ಇರುವಂತ ಹಿನ್ನೆಲೆಯಲ್ಲಿ ಈಗ ಆ ಒಂದು ಕೊರೋನಾ ಟೆಸ್ಟ್ಗೆ ಮತ್ತಷ್ಟು ವೇಗ ಲಭ್ಯವಾಗ್ತಾ ಇದೆ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸೌಮ್ಯ ಕಳಸ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಸೌಮ್ಯ ಕಳಸ, ಈಗ ಮತ್ತಷ್ಟು ವೇಗ ಅವತ್ತಿನ ಸ್ಯಾಂಪಲ್ಸ್ ಗಳನ್ನ ಅವತ್ತೇ ಟೆಸ್ಟ್ ಮಾಡಬೇಕು ಅಂತ ಏನು ಸೂಚನೆ ಹೋಗಿದೆ, ಯಾವ ರೀತಿಯಾಗಿ ಆಗುತ್ತೆ ಅಂತ? 65 ಟೆಸ್ಟ್ ಲ್ಯಾಬ್ಗಳಲ್ಲಿ ಒಂದು ದಿನದಲ್ಲಿ ಟೆಸ್ಟ್ ಮಾಡುವಂತ ಸಾಮರ್ಥ್ಯ ಎಷ್ಟಿದೆ? ಪೃಥ್ವಿ, ಇದುವರೆಗೂ ಇದ್ದಂತಹ ಅತಿ ದೊಡ್ಡ ಸಮಸ್ಯೆ ಅಂದ್ರೆ ಎಷ್ಟು ಸ್ಯಾಂಪಲ್ಸ್ ಬರುತ್ತೋ ಅಷ್ಟು ಪರೀಕ್ಷೆಗಳು ಆಗೋದಿಕ್ಕೆ ಸಾಧ್ಯ ಇಲ್ಲ. ಇದು ಎರಡರ ನಡುವೆ ಇರುವಂತಹ ಗ್ಯಾಪ್ ತುಂಬಾ ದೊಡ್ಡದಿದೆ. ಆ ಒಂದು ಕಾರಣದಿಂದ ಸಾಕಷ್ಟು ಸಮಸ್ಯೆ ಉಂಟಾಗ್ತಾ ಇದೆ. ಅದಲ್ಲದೆ ಎಷ್ಟು ಪಾಸಿಟಿವ್ ಕೇಸಸ್ ಅನ್ನೋದ್ರ ಬಗ್ಗೆ ಒಂದು ನಿಖರವಾದ ಮಾಹಿತಿ ಲಭ್ಯ ಆಗೋದಿಲ್ಲ ಅಂತ. ಆದರೆ ಇನ್ನು ಮುಂದೆ ಆ ಒಂದು ಸಮಸ್ಯೆ ಇರೋದಿಲ್ಲ. ಟಾಸ್ಕ್ ಫೋರ್ಸ್ ಹೇಳೋ ಪ್ರಕಾರ ನಾಳೆ ಸೋಮವಾರದಿಂದನೇ ಈ ಒಂದು ಗ್ಯಾಪ್ ಫಿಲ್ ಆಗುತ್ತೆ ಅಂತ. ಯಾಕೆಂದರೆ ನಮ್ಮ ರಾಜ್ಯದಲ್ಲಿ ಆರಂಭದಲ್ಲಿ ಇದ್ದಿದ್ದು ಕೇವಲ 3 ಲ್ಯಾಬ್ಗಳು, ಇವತ್ತು ಅಂದರೆ 3 ತಿಂಗಳು ಕಳೆಯೋದ್ರೊಳಗೆ ಒಟ್ಟು 65 ಲ್ಯಾಬ್ಗಳು ಕೊರೋನಾ ಟೆಸ್ಟ್ಗಳನ್ನು ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಇನ್ನು ಇನ್ನೊಂದು ವಾರದೊಳಗೆ ಇನ್ನೂ 3 ಹೆಚ್ಚುವರಿ ಲ್ಯಾಬ್ಗಳನ್ನು ICMR ಸ್ಯಾಂಕ್ಷನ್ ಮಾಡ್ತಾ ಇದೆ. ಸೊ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಲ್ಯಾಬ್ಗಳು ಇರೋದ್ರಿಂದ ಪ್ರತಿನಿತ್ಯ ಆಗುವಂತಹ ಪರೀಕ್ಷೆಗಳ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ಕನಿಷ್ಠ ಪಕ್ಷ 13,000-15,000 ಸ್ಯಾಂಪಲ್ಸ್ ಒಂದು ದಿನಕ್ಕೆ ಟೆಸ್ಟ್ ಆಗುವಂತಹ ಒಂದು ಸಾಮರ್ಥ್ಯ ನಮ್ಮ ರಾಜ್ಯಕ್ಕೆ ಬರಲಿದೆ. ಸೊ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪರೀಕ್ಷೆಗಳು ನಡೆದಾಗ ಸಹಜವಾಗಿಯೇ ಒಟ್ಟಾರೆ ಏನೋ ಪಾಸಿಟಿವ್ ಕೇಸಸ್ ಅಥವಾ ನೆಗೆಟಿವ್ ಕೇಸಸ್ ಇದರ ಒಂದು ಕ್ಲಾರಿಟಿ ಸಿಗುತ್ತೆ. ಅಲ್ಲದೆ ಹೆಚ್ಚು ಜನರ ಪರೀಕ್ಷೆನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ನಾವು ಹೆಚ್ಚೆಚ್ಚು ಜನರ ಒಂದು ಸ್ಯಾಂಪಲ್ ಟೆಸ್ಟಿಂಗನ್ನು ಮಾಡಿ ಅದರ ಒಂದು ನಿಖರವಾದ ರಿಸಲ್ಟನ್ನು ಪಡಿತೀವೋ ಆಗಲೇ ನಮ್ಮ ಇಡೀ ಒಂದು ಪಾಪ್ಯುಲೇಷನ್ ಎಷ್ಟು ಸೇಫ್ ಇದೆ ಅನ್ನೋದಾಗಲಿ ಅಥವಾ ಇರುವಂತಹ ಒಂದು ಪಾಪ್ಯುಲೇಷನ್ನಲ್ಲಿ ಇಮ್ಯುನಿಟಿ ಎಷ್ಟಿದೆ ಅನ್ನೋದಾಗಲಿ ಈ ಎಲ್ಲ ಅನೇಕ ವಿಚಾರಗಳಿಗೆ ಒಂದು ಉತ್ತರ ಸಿಗುತ್ತೆ. ಸೊ ಸದ್ಯಕ್ಕೆ ಇದ್ದಂತಹ ಅತಿ ದೊಡ್ಡ ಲ್ಯಾಗ್ ಅಂತ ಹೇಳಿದ್ರೆ ಈ ಸ್ಯಾಂಪಲ್ ಕಲೆಕ್ಷನ್ ಮತ್ತು ಸ್ಯಾಂಪಲ್ ಟೆಸ್ಟಿಂಗ್ ನಡುವೆ ಇದ್ದಂತಹ ಒಂದು ಅಂತರ. ಈ ಅಂತರ ನಾಳೆಯಿಂದ ಇರೋದಿಲ್ಲ ಅನ್ನೋದನ್ನು ಟಾಸ್ಕ್ ಫೋರ್ಸ್ ಹೇಳ್ತಾ ಇದೆ. ಸೊ ಇದು ತುಂಬಾ
ದೊಡ್ಡ ವಿಚಾರ ರಾಜ್ಯದ ಮಟ್ಟಿಗೆ ಇನ್ ಮುಂದೆ ಅವತ್ತವತ್ತೆ ಎಷ್ಟು ಸ್ಯಾಂಪಲ್ಸ್ ಕಲೆಕ್ಟ್ ಆಗುತ್ತೋ ಅವತ್ತೇ ಬಂದ್ಬಿಡುತ್ತೆ ಅದರ ರಿಸಲ್ಟ್ ಅಂತ ಆದ್ರೆ ಅಲ್ಲಿಗೆ ಇವತ್ತು ಯಾರ್ಯಾರು ಪರೀಕ್ಷೆ ಮಾಡಿಸ್ಕೊಂಡಿರ್ತಾರೋ ಅವರು 24 ಅವರ್ಸ್ ಒಳಗೇನೆ ಅವರ ಒಂದು ರಿಸಲ್ಟ್ ಬರುತ್ತೆ ಇಲ್ಲಿ ತನಕ ಅನೇಕರಿಗೆ 48 ಅವರ್ಸ್ ಆಗ್ತಾ ಇತ್ತು ಕೆಲವೊಮ್ಮೆ ಅವರು ಕ್ವಾರಂಟೈನ್ ಪೀರಿಯಡ್ ಮುಗಿಸಿದ್ರೂ ಕೂಡ ಅವರ ಒಂದು ರಿಸಲ್ಟ್ಸ್ ಬರ್ತಾ ಇರಲಿಲ್ಲ ಸೊ ಆ ಒಂದು ಗೊಂದಲಗಳು ಕೂಡ ಸಾಕಷ್ಟು ಕಡೆಯಾಗಿದೆ ಸೊ ಆ ಅನಾನುಕೂಲ ಕೂಡ ಇನ್ ಮುಂದೆ ತಪ್ಪುತ್ತೆ ಪೃಥ್ವಿ ಓಕೆ ಥ್ಯಾಂಕ್ ಯು ಸೌಮ್ಯ ಕಳಸ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ಮಡಿಕೇರಿಯ ಮಸೀದಿಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ಇರೋದಿಲ್ಲ ಇನ್ನು ಒಂದು ತಿಂಗಳು ಸಾಮೂಹಿಕ ಪ್ರಾರ್ಥನೆ ಬಂದ್ ಆಗಿರುತ್ತೆ ಅಂತ ಕೊಡಗು ಮುಸ್ಲಿಂ ಜಮಾತ್ ಒಕ್ಕೂಟ ನಿರ್ಧಾರವನ್ನ ಮಾಡಿರುವಂತದ್ದು ಮಡಿಕೇರಿಯ ಮಸೀದಿಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ಇಲ್ಲ ಇನ್ನು ಒಂದು ತಿಂಗಳು ಸಾಮೂಹಿಕ ಪ್ರಾರ್ಥನೆ ಬಂದ್ ಆಗಿರುತ್ತೆ ಅಂತ ತೀರ್ಮಾನವನ್ನ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಅಲ್ಲಿರುವಂತ ಕೊಡಗಿನಲ್ಲಿರುವಂತ ಮುಸ್ಲಿಂ ಜಮಾತ್ ಒಕ್ಕೂಟ ಈ ಒಂದು ನಿರ್ಧಾರವನ್ನ ಮಾಡಿದೆ ಜುಲೈ 5 ರವರೆಗೆ ಮಸೀದಿಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ಇರೋದಿಲ್ಲ ಮಡಿಕೇರಿಯ 14 ಮಸೀದಿಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ಇರೋದಿಲ್ಲ ಅಂತ ಸ್ಪಷ್ಟವಾಗಿ ನಿರ್ಧಾರವನ್ನ ಕೈಗೊಂಡು ಸೂಚನೆಯನ್ನ ಕೊಟ್ಟಿದೆ ಜಿಲ್ಲೆಯ ಎಲ್ಲಾ ಮಸೀದಿಗಳಿಗೂ ಕೂಡ ಇದೇ ನಿಯಮ ಅನ್ವಯ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು ಕೊಡಗಿನಲ್ಲಿವೆ 150ಕ್ಕೂ ಹೆಚ್ಚು ಮಸೀದಿಗಳು ಇರುವಂತ ಹಿನ್ನೆಲೆಯಲ್ಲಿ ಈಗ ಕೊಡಗು ಮುಸ್ಲಿಂನ ಆ ಒಂದು ಒಕ್ಕೂಟ ಏನ್ ನಿರ್ಧಾರವನ್ನ ಕೈಗೊಂಡಿದೆ ಇದು ಎಲ್ಲಾ ಒಂದು ಮಸೀದಿಗಳಿಗೂ ಕೂಡ ಅನ್ವಯ ಆಗುತ್ತೆ ಅನ್ವಯ ಆಗುವಂತ ಸಾಧ್ಯತೆಗಳೇ ಇದೆ ಇನ್ನೊಂದು ಕಡೆ ಉಡುಪಿಯಲ್ಲಿ ನಾಳೆ ಚರ್ಚ್ಗಳು ಓಪನ್ ಇರೋದಿಲ್ಲ ಚರ್ಚ್ ಓಪನ್ ಬಗ್ಗೆ ನಾಳೆ ಧರ್ಮಗುರುಗಳ ಸಭೆಯನ್ನ ಕರೆಯಲಾಗಿರುವಂತದ್ದು ಜೂನ್ 13ರ ನಂತರ ಅಥವಾ ತಿಂಗಳಾಂತ್ಯಕ್ಕೆ ಚರ್ಚ್ಗಳನ್ನ ಓಪನ್ ಮಾಡುವಂತ ಸಾಧ್ಯತೆ ಇದೆ ಈಗ ಆಲ್ರೆಡಿ ಧಾರ್ಮಿಕ ಕೇಂದ್ರಗಳು ಓಪನ್ ಆಗುವಂತ ನಿಟ್ಟಿನಲ್ಲಿ ಕೇಂದ್ರ ಗೃಹ ಇಲಾಖೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರುವಂತದ್ದು ಅಂದ್ರೆ ಜೂನ್ 8ರಿಂದನೇ ಓಪನ್ ಮಾಡ್ಕೊಳ್ಬಹುದು ಧಾರ್ಮಿಕ ಕೇಂದ್ರಗಳು ಅಂದ್ರೆ ದೇವಸ್ಥಾನ ಮಸೀದಿ ಚರ್ಚ್ಗಳೆಲ್ಲವೂ ಕೂಡ ಓಪನ್ ಆಗ್ಬಹುದು ಅಂತ ಹೇಳಿದೆ ಮಸೀದಿ ತೆರೆಯುವ ಇಂದು ಯಾವುದೇ ನಿರ್ಧಾರ ಇಲ್ಲ ಇನ್ನು ಒಂದ್ ಕಡೆ 2 ದಿನದ ನಂತರ ಮತ್ತೊಮ್ಮೆ ಮುಸ್ಲಿಂ ಮುಖಂಡರು ಕೂಡ ಸಭೆಯನ್ನ ಸೇರಲಿದ್ದಾರೆ ನಿರ್ಧಾರವನ್ನು ಮಾಡ್ತಾರೆ ಸದ್ಯಕ್ಕೆ ಚರ್ಚ್ ಮತ್ತೆ ಮಸೀದಿ ಪುನರಾರಂಭ ಆಗೋದಿಲ್ಲ ಉಡುಪಿಯಲ್ಲಿ ಇದರ ಬಗ್ಗೆ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ಇನ್ನು ಅಲ್ಲಿ ಇನ್ನೊಂದು ವಿಚಾರ ನೋಡೋದಾದ್ರೆ ಉಡುಪಿಯಲ್ಲಿ ಶ್ರೀಕೃಷ್ಣನ ಮಠಗಳು ಕೂಡ ಅದರ ಸುಪರ್ದಿಗೆ ಬರುವಂತ ಮಠಗಳು ಕೂಡ ಓಪನ್ ಇಲ್ಲ ಶ್ರೀಕೃಷ್ಣನ ದರ್ಶನವೂ ಕೂಡ ಸಿಗೋದಿಲ್ಲ ಅದರ ಜೊತೆಗೆ ಉಡುಪಿಯಲ್ಲಿ ಚರ್ಚ್ಗಳಾಗಿರ್ಬೋದು ಇನ್ನೊಂದ್ ಕಡೆ ಮಸೀದಿಗಳ ತೆರೆಯುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ನಿರ್ಧಾರ ಆಗಿಲ್ಲ ಅಂದ್ರೆ ಅವು ಸದ್ಯಕ್ಕೆ ಈಗ ಕ್ಲೋಸ್ ಆಗಿ ಇದಾವೆ ಮತ್ತೊಂದು ವಿಚಾರ ನಾವು ಗಮನಿಸಬೇಕು ಅಂದ್ರೆ ಉಡುಪಿಯಲ್ಲಿ ದಿನದಿಂದ ದಿನಕ್ಕೆ 100ಾರು ಸಂಖ್ಯೆಯಲ್ಲಿ ಆ ಕೊರೋನಾ ಸೋಂಕಿತರ ಸಂಖ್ಯೆ ಕೂಡ ವರದಿಯಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಉಡುಪಿಯಲ್ಲಿ ಆತಂಕ ಇರುವಂತ ಹಿನ್ನೆಲೆಯಲ್ಲೇ ಇವರೆಲ್ಲರೂ ಕೂಡ ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಕಾಣಿಸುತ್ತೆ ಮತ್ತಷ್ಟು ಅಪ್ಡೇಟ್ಸ್ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ನಾಳೆ ಮಂತ್ರಿ ಮಾಲ್ ಓಪನ್ ಆಗ್ತಾ ಇದ್ದು ಸಿಬ್ಬಂದಿ ಸ್ವಚ್ಛತೆಯನ್ನ ಮಾಡ್ತಿದ್ದಾರೆ ಕಳೆದ 3 ದಿನಗಳಿಂದ ಸಿಬ್ಬಂದಿ ಕ್ಲೀನಿಂಗ್ ಅನ್ನ ಮಾಡ್ತಾ ಇರುವಂತದ್ದು ಇಂದು ಸಂಜೆ ಬಹುತೇಕ ಸ್ವಚ್ಛತಾ ಕಾರ್ಯ ಮುಗಿಯಲಿದ್ದು ನಾಳೆಯಿಂದ ಗ್ರಾಹಕರಿಗೆ ಮಾಲ್ ಮುಕ್ತವಾಗಲಿದೆ ಬೆಂಗಳೂರು ನಗರದಲ್ಲಿರುವಂತಹ ಎಲ್ಲಾ ಮಾಲ್ಗಳು ನಾಳೆಯಿಂದ ಓಪನ್ ಆಗ್ತಾ ಇದೆ 2 ತಿಂಗಳಿಂದಲೂ ಕ್ಲೋಸ್ ಆಗಿದ್ದಂತಹ ಮಾಲ್ಗಳು ನಾಳೆ ಓಪನ್ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಭದ್ರತಾ ಸಿಬ್ಬಂದಿಯಿಂದಲೂ ಕೂಡ ಎಲ್ಲಾ ರೀತಿಯಂತಹ ಕೆಲಸ ಕಾರ್ಯಗಳು ಕೂಡ ಮುಂದುವರೆಸಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಮಾಲ್ನ ಸಿಬ್ಬಂದಿಯವರು ಈಗಾಗಲೇ ಮುಂಜಾನೆ 6 ಗಂಟೆಯಿಂದಲೂ ಕೂಡ ಅಷ್ಟೇ ಬಂದು ಮಾಲ್ನಲ್ಲಿರುವಂತಹ ಕೆಲವೊಂದು ಕೆಲಸಗಳನ್ನ ಅವ್ರು ನಡೆಸ್ತಾ ಇದಾರೆ ಅದರಲ್ಲೂ ಪ್ರಮುಖವಾಗಿ ಒಂದು ಸ್ವಚ್ಛತಾ ಕಾರ್ಯ ಯಾಕಂದ್ರೆ ಕಳೆದ 4-5 ದಿನಗಳಿಂದಲೂ ಕೂಡ ಅಷ್ಟೇ ಮಾಲ್ನಲ್ಲಿ ಸ್ವಚ್ಛತಾ ಕಾರ್ಯ ಈಗಾಗಲೇ ಆರಂಭವಾಗಿದೆ ಯಾಕಂದ್ರೆ ಕಳೆದ 2 ತಿಂಗಳಿನಿಂದ ಮಾಲ್ಗಳು ಸಂಪೂರ್ಣವಾಗಿ ಮುಚ್ಚಿದಂತ ಒಂದು ಕಾರಣಕ್ಕೆ ಸಾಕಷ್ಟು ಧೂಳು ಇರುತ್ತೆ ಜೊತೆಗೆ ಸ್ಯಾನಿಟೈಸ್ ವ್ಯವಸ್ಥೆಯನ್ನು ಕೂಡ ಅಷ್ಟೇ ದಿನೇ ದಿನೇ ಮಾಡ್ತಾನೆ ಇದ್ದಾರೆ ಅದರಂತೆ ನಾಳೆ ಮಾಲ್ಗಳು ಓಪನ್ ಆಗ್ತಿರುವಂತಹ ಒಂದೇ ಕಾರಣಕ್ಕೋಸ್ಕರ ಇವತ್ತು ಕಂಪ್ಲೀಟ್ ಆಗಿ ಮಂತ್ರಿ ಮಾಲನ್ನ ಒಂದು ಸ್ಯಾನಿಟೈಸ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ನಿನ್ನೆಯೂ ಕೂಡ ಅಷ್ಟೇ ಸ್ಯಾನಿಟೈಸ್ ಅನ್ನು ಕೂಡ ಮಾಡಿದ್ರು ಜೊತೆಗೆ ಮಾಲ್ನ ಮೇಲ್ಭಾಗದಲ್ಲಿರುವಂತಹ ಪ್ರತಿಯೊಂದು
ಏರಿಯಾವನ್ನು ಕೂಡ ಅಷ್ಟೇ ಸ್ವಚ್ಛತೆಯನ್ನ ಮಾಡಿದ್ರು, ಜೊತೆಗೆ ಒಮ್ಮೆ ವಾಶ್ ಕೂಡ ಮಾಡಿದ್ರು. ಇದಾದಂತ ಬಳಿಕ ಇವತ್ತು ಸಂಜೆಯ ಒಳಗಾಗಿ ಬಹುತೇಕ ಮಾಲ್ ಎಲ್ಲವನ್ನೂ ಕೂಡ ಅಷ್ಟೇ ಸ್ಯಾನಿಟೈಸ್ ಮಾಡ್ತಾರೆ. ಜೊತೆಗೆ ಮಾಲ್ಗೆ ನಾಳೆಯಿಂದ ಬರುವಂತವರೆಲ್ಲರಿಗೂ ಕೂಡ ಅಷ್ಟೇ ಕೆಲವೊಂದು ನಿಯಮಗಳನ್ನು ಈಗಾಗಲೇ ಸರ್ಕಾರ ಕೂಡ ಕೊಟ್ಟಿರುವಂತದ್ದು, ಅದರಲ್ಲೂ ಪ್ರಮುಖವಾಗಿ ಮಾಲ್ಗೆ ಬರುವಂತ ಪ್ರತಿಯೊಬ್ಬರನ್ನು ಕೂಡ ಅಷ್ಟೇ ಇಲ್ಲಿ ಥರ್ಮಲ್ ಸ್ಕ್ಯಾನಿಂಗ್ ಅನ್ನು ಮಾಡ್ತಾರೆ. ಯಾಕಂದ್ರೆ ಅವರ ಟೆಂಪರೇಚರ್ ಎಷ್ಟಿದೆ ಮತ್ತೆ ಅವರ ಆರೋಗ್ಯ ಸ್ಥಿತಿ ಯಾವ ರೀತಿ ಇದೆ ಅಂತ ಪ್ರತಿಯೊಂದನ್ನು ಕೂಡ ಅಷ್ಟೇ ಇಲ್ಲಿ ಇಲ್ಲಿ ಚೆಕಪ್ ಮಾಡ್ತಾರೆ. ನೀವು ನೋಡ್ತಾ ಇರಬಹುದು ಯಾವ ರೀತಿ ಅಂತ ಚೆಕಪ್ ನಾಳೆ ಇರುತ್ತೆ. ಅಂದ್ರೆ ನಾಳೆ ಯಾರೇ ಬರಲಿ ಕೂಡ ಅಷ್ಟೇ ಇಲ್ಲಿ ಬ್ಯಾರಿಗೇಡ್ ಏನ್ ಹಾಕಿದ್ರೆ ಈ ಒಂದು ಬ್ಯಾರಿಗೇಡ್ನ ಒಂದು ಸ್ವಲ್ಪ ದಾರಿ ಏನ್ ಬಿಟ್ಟಿದ್ರೆ ಈ ಒಂದು ದಾರಿಯ ಮುಖಾಂತರವಾಗಿ ಅವ್ರು ಹೋಗ್ಬೇಕಾಗಿರುತ್ತೆ. ಅವರೆಲ್ಲರನ್ನೂ ಕೂಡ ಅಷ್ಟೇ ಮೊದಲನೇದಾಗಿ ಟೆಂಪರೇಚರ್ ಚೆಕಪ್ ಮಾಡ್ತಾರೆ. ಒಂದು ವೇಳೆ 100 ಡಿಗ್ರಿಗಿಂತಲೂ ಮೇಲಿದ್ರೆ ಅವರನ್ನ ಕೂಡಲೇ ಇಲ್ಲಿಂದ ವಾಪಸ್ ಕಳಿಸುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಜೊತೆಗೆ ಬರುವಂತಹ ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ ಸ್ಯಾನಿಟೈಸ್ ವ್ಯವಸ್ಥೆಯನ್ನು ಕೂಡ ಅಷ್ಟೇ ಈಗಾಗಲೇ ಮಾಲ್ನ ಸಿಬ್ಬಂದಿಯವರಿಂದ ನಡೆಯುತ್ತೆ. ಇದಿಷ್ಟೇ ಅಲ್ಲದೆ ಚಿಕ್ಕ ಮಕ್ಕಳಾಗಿರ್ಬೋದು, ಗರ್ಭಿಣಿಯರಾಗಿರ್ಬೋದು ಅಥವಾ ವೃದ್ಧರಾಗಿರ್ಬೋದು, ಇವ್ರಿಗೆ ಯಾರಿಗೂ ಕೂಡ ಅಷ್ಟೇ ಮಾಲ್ನ ಒಳಭಾಗದಲ್ಲಿ ಪ್ರವೇಶವನ್ನು ಕೂಡ ನಿರಾಕರಣೆ ಮಾಡಲಾಗಿದೆ. ಜೊತೆಗೆ ಮಾಲ್ನಲ್ಲಿರುವಂತಹ ರೆಸ್ಟೋರೆಂಟ್ಗಳಲ್ಲಿ ಕೂಡ ಅಷ್ಟೇ 50%ರಷ್ಟು ಮಾತ್ರ ಕುರ್ಚಿಗಳನ್ನ ಮೀಸಲಿಟ್ಟಿದ್ದು ಸಾಮಾಜಿಕ ಅಂತರದಲ್ಲಿ ರೆಸ್ಟೋರೆಂಟ್ಗೆ ಹೋಗಬೇಕಾಗುತ್ತೆ. ಜೊತೆಗೆ ಮಾಲ್ನಲ್ಲಿ ಓಡಾಡುವಂತಹ ಸಮಯದಲ್ಲಿ ಕೂಡ ಅಷ್ಟೇ ಪ್ರತಿಯೊಬ್ಬರು ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಬೇಕು ಅನ್ನುವಂತಹ ಕಟ್ಟುನಿಟ್ಟಿನ ನಿರ್ಧಾರವನ್ನು ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ಹೊರಡಿಸಿರುವಂತಹದ್ದು. ಒಟ್ಟಾರೆಯಾಗಿ ನಾಳೆಯಿಂದ ನಗರದಲ್ಲಿರುವಂತಹ ಎಲ್ಲಾ ಮಾಲ್ಗಳು ಕೂಡ ಅಷ್ಟೇ ತೆರೀತಾ ಇರುವಂತಹ ಹಿನ್ನೆಲೆಯಲ್ಲಿ ಯಾವ ರೀತಿಯಾದಂತಹ ಒಂದು ಸುರಕ್ಷತೆಯ ಕ್ರಮಗಳನ್ನ ಮಾಲ್ನ ಸಿಬ್ಬಂದಿಯವರು ಕೈಗೊಳ್ತಾರೆ ಅಂತ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮತ್ತಷ್ಟು ಸುದ್ದಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ನಾಳೆಯಿಂದ ಕೆಆರ್ ಮಾರುಕಟ್ಟೆಯನ್ನ ತೆರಲಿಕ್ಕೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಮಾರ್ಕೆಟ್ ತೆರಲಿಕ್ಕೆ ರೈತರಿಂದ ಮನವಿಯ ಹಿನ್ನೆಲೆಯಲ್ಲಿ ಬಿಬಿಎಂಪಿಯ ಆಯುಕ್ತರಾಗಿರುವಂತ ಅನಿಲ್ ಕುಮಾರ್ ಅವರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಕೆಆರ್ ಮಾರ್ಕೆಟ್ ಬಂದಾಗಿತ್ತು, ಸೊ ಹೀಗಾಗಿ ರೈತರು ಮನವಿಯನ್ನ ಮಾಡಿಕೊಂಡಿದ್ರು. ಅದೇ ರೀತಿಯಾಗಿ ರೈತ ನಾಯಕರಾಗಿರುವಂತಹ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಕೂಡ ಮನವಿಯನ್ನ ಮಾಡಿಕೊಂಡಿದ್ರು. ಈಗ ಇದಕ್ಕೆ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿ ಆಯುಕ್ತರಾಗಿರುವಂತಹ ಅನಿಲ್ ಕುಮಾರ್ ಅವರು ಅಲ್ಲಿಗೆ ಹೋಗಿ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಮಾರುಕಟ್ಟೆಯಲ್ಲಿ ಅನಿಲ್ ಕುಮಾರ್ ಅವರು ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು ನಾಳೆ ಓಪನ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡೋದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಜನದಟ್ಟಣೆ ನಿರ್ವಹಣೆ ಸೇರಿದಂತೆ ಬೇರೆ ಬೇರೆ ವಿಚಾರದ ಬಗ್ಗೆ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಕೆಆರ್ ಮಾರ್ಕೆಟ್ ತೆರೆಯುವ ಬಗ್ಗೆ ಇನ್ನೂ ಕೂಡ ಚರ್ಚೆ ಆಗಿಲ್ಲ. ಮಾರ್ಕೆಟ್ ತೆರೆಯುವ ಬಗ್ಗೆ ವರ್ತಕರ ಜೊತೆ ಚರ್ಚೆಯನ್ನ ಮಾಡಲಾಗುತ್ತೆ. ಚರ್ಚೆ ನಡೆಸಿದ ಬಳಿಕ ಅಂತಿಮ ನಿರ್ಧಾರ ಮಾಡ್ತೇವೆ ಅಂತ ಹೇಳಿದ್ದಾರೆ ಅನಿಲ್ ಕುಮಾರ್ ಅವರು. ಇಂದು ಮಧ್ಯಾಹ್ನದ ನಂತರ ಈ ಬಗ್ಗೆ ತೀರ್ಮಾನ ಮಾಡ್ತೇವೆ ಅಂತ ಬಿಬಿಎಂಪಿ ಅಧಿಕಾರಿಗಳ ಜೊತೆ ಪರಿಶೀಲನೆ ಬಳಿಕ ಹೇಳಿಕೆಯನ್ನು ನೀಡಿದ್ದಾರೆ. ಕೆಆರ್ ಮಾರ್ಕೆಟ್ ಕ್ಲೋಸ್ ಆಗಿದೆ. ಕೆಆರ್ ಮಾರ್ಕೆಟ್ ತೆರೆಯುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಿಬಿಎಂಪಿ ಆಯುಕ್ತರಾಗಿರುವಂತಹ ಅನಿಲ್ ಕುಮಾರ್ ಅವರು ಕೆಆರ್ ಮಾರ್ಕೆಟ್ಗೆ ಭೇಟಿಯನ್ನ ನೀಡಿದ್ರು. ಈಗ ಇಲ್ಲಿ ಬರ್ತಾರೆ, ಆ ಟೈಮ್ ಹೇಳ್ಬಿಟ್ರೆ ಮಾರ್ಕೆಟ್ ಎಲ್ಲರೂ ಒಪ್ಪಿಸ್ತೀವಿ ಸರ್. ನಾವು ನೀವು ಈ ಟೈಮ್ ಕ್ಲೀನಿಂಗ್ ಅಂತ ಹೇಳ್ಬಿಡಿ, ನಾವೆಲ್ಲರಿಗೂ ಕೋಪಿಟ್ಟು ಬರ್ಲಿತ್ತು ಕ್ಲೀನ್ ಮಾಡಿಸ್ ಅದು ಅವಾಗ ಆ ಕಾಲದಲ್ಲಿ ಕ್ಲೀನಿಂಗ್ ಅಂತ ಎಲ್ಲ ಮಾರ್ಕೆಟ್ ಎಲ್ಲ ಸರ್ ಒಂದು ಜೋಡು ಬರೋಲ್ಲ. ಇವಾಗ ಪೆಂಡಿಂಗ್ ಆಗ್ಬೋದು 40 ಲ್ಯಾಕ್ಸ್ ಪರ್ ಮಂತ್ 50 ಲ್ಯಾಕ್ಸ್ ಪರ್ ಮಂತ್ ಮಾರ್ಕೆಟ್ ಮಾರ್ಕೆಟ್ ಸರ್ ಎಲ್ಲಿ ಹೋಗೋದ್ರೆ ಲಾಸ್ಟ್ ಟೈಮ್ ಬಂದು ಇನ್ಚಾರ್ಜ್ ಕೊಟ್ಟಿರೋ ಬಟ್ ನಮ್ಮ ಮಾರ್ಕೆಟ್ ಎಲ್ಲ ಸರ್ ಇವಾಗ ನೋಡಿ ಸರ್ ನಿಮ್ಗೆ ನೋಡಲ್ಲ ಸರ್ ಆಗಲ್ಲ ಸರ್ ಸರೌಂಡಿಂಗ್ ಇನ್ಚಾರ್ಜ್ ಇದ್ದಾಗ ಈ ವೇಸ್ಟೇಜ್ ತಗೊಂಡೋಗಿ ಗ್ಯಾಸ್ ಮಾಡಕ್ಕೆ ಅಂತಾನೇ ಪ್ಲಾಂಟ್ ಮಾಡಿದ್ರು. ಪ್ಲಾಂಟ್ ಮಾಡಿದ್ರು ಸರ್ ಪ್ಯೂರ್ ಗೊಬ್ಬರ ಆರ್ಗಾನಿಕ್ ಅಂತ ಹೇಳಿ ಮಾರ್ಕೆಟ್ ಆಗಿದೆ ಸರ್ ಅದು ಮಾಡಿದ್ರು. ಇವಿಷ್ಟೇ ಇವರಿಗಿನ ಸುದ್ದಿ ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.